ನಮಸ್ತೆ ರೈತ ಮಿತ್ರರೇ, ನಾನು ಎ ವೇಣುಗೋಪಾಲ್. ಯಾರೆಲ್ಲ ಮೊದಲನೇ ಹೆಸರು ನಾನು ವಿಡಿಯೋ ಮಾಡ್ತಾ ಇದ್ದೀರಿ ಅವ್ರಿಗೆ ನನ್ನ ಪರಿಚಯ. ಎ ವೇಣುಗೋಪಾಲ್ M.Sc. 28 ವರ್ಷ ಸುದೀರ್ಘವಾದ ಒಂದು ಫೀಲ್ಡ್ ಅನುಭವ, ಜೊತೆಗೆ ನಂದು ಒಂದು ಅಗ್ರಿ ಕ್ಲಿನಿಕ್ ಇದೆ. ಈಗಾಗಲೇ ನಾನು ಟೊಮೊಟೊ ಬೆಳೆಗೆ ಬಾಧಿಸ್ತಕ್ಕಂಥ ವಿವಿಧ ರೋಗಗಳು, ಶುಂಠಿ ಬೆಳೆಗೆ ಬಾಧಿಸ್ತಕ್ಕಂಥ ವಿವಿಧ ರೋಗಗಳು, ಬಾಳೆಗಿಡ್ತಕ್ಕಂಥ ಒಂದು ಸಿಗಟೊ ಕಾಯಿಲೆ ಚುಕ್ಕೆ ರೋಗ ಬಗ್ಗೆ ವಿಡಿಯೋಗಳು ಮಾಡಿದ್ದೀನಿ. ಇವತ್ತು ಮೆಣಸಿನ ಗಿಡದಲ್ಲಿ ಬಹುಮುಖ್ಯವಾಗಿ ಬಾಧಿಸ್ತಕ್ಕಂಥ ಕೆಲವು ರೋಗಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಸೊ ಮೊದಲನೇದಾಗಿ ಪ್ರಾರಂಭದ ಹಂತದಲ್ಲಿ ಬರತಕ್ಕಂಥದ್ದು ಡ್ಯಾಂಪಿಂಗ್ ಆಫ್, ಕತ್ತುಕೊಳೆ ರೋಗ ಅಂತ ಏನು ಹೇಳ್ತೀರಿ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ಇದು ಡ್ಯಾಂಪಿಂಗ್ ಆಫ್ ಅನ್ನೋದು, ಕತ್ತುಕೊಳೆ ರೋಗ ಅನ್ನೋದು ಎರಡು ಹಂತಗಳಲ್ಲಿ ಬರುತ್ತೆ. ಮೊಳಕೆ ಆಗೋದಕ್ಕೆ ಮುಂಚೆನೂ ಬರುತ್ತೆ, ಮೊಳಕೆ ಆದಮೇಲೆ ಸಸಿ ಭೂಮಿ ಮಣ್ಣಿನ ಮೇಲ್ಭಾಗ ಬಂದಮೇಲೆ ಅಥವಾ ನರ್ಸರಿಗಳಲ್ಲಿ ಟ್ರೇಗಳಲ್ಲಿ ಮೊಳಕೆ ಆಗಿ ಬಂದಮೇಲೆ ಮೊಳಕೆಗೆ ಮುಂಚೆ ಎರಡು ಹಂತದಲ್ಲಿ ಬರುತ್ತೆ. ಮಣ್ಣಿನಲ್ಲಿ ಅಥವಾ ಟ್ರೇಗಳಲ್ಲಿ ಬೀಜ ಬಿತ್ತಿರೋದು ಮೊಳಕೆ ಬಾರದೇ ಇರ್ಬೋದು, ಮೊಳಕೆ ಬಂದು ಹಾಗೆ ಸತ್ತೋಗಿರುತ್ತೆ. ಒಂದು ರೀತಿ ಮುಷಿ ಗ್ರೋತ್ ಅಂತ ಹೇಳ್ಬೋದು, ಒಂದು ರೀತಿಯನ್ನು ಕೊಳೆತ ಮೊಸರು ಈ ರೀತಿ ಹೇಳ್ಬೋದು. ಅದು ಆ ರೀತಿಯಾಗಿ ಕಂದು ಬಣ್ಣಕ್ಕೆ ತಿರುಗಿರ್ತದೆ. ನೀವು ಮಣ್ಣಲ್ಲಿ ಬೀಜ ಬಿತ್ತನೆ ಮಾಡಿರ್ತೀರ, ಮೊಳಕೆ ಆಗಲ್ಲ, ತೆಗೆದು ನೋಡಿದಾಗ ಮೊಳಕೆ ಬಂದು ಅಥವಾ ಬರದೆ ಹಾಗೆ ಕೊಳೆತೋಗಿರುತ್ತೆ. ಇದು ಪ್ರೀ ಎಮರ್ಜೆನ್ಸ್ ಡ್ಯಾಂಪಿಂಗ್ ಆಫ್, ಮೊಳಕೆಗೆ ಮುಂಚೆ ಕತ್ತುಕೊಳೆ ರೋಗ ಅಂತಲೂ ಹೇಳ್ಬೋದು. ಎರಡನೇ ಹಂತದಲ್ಲಿ ಮಣ್ಣಿನ ಮೇಲೆ ಮೊಳಕೆ ಆಗಿ ಮಣ್ಣಿನ ಮೇಲ್ಭಾಗಕ್ಕೆ ಬಂದಿರತಕ್ಕಂಥ ಸಸಿಗಳಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿ ಬುಡದ ಹತ್ರ ಕಾಂಡ ಒಂದು ರೀತಿ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಅಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಏನಿರುತ್ತೆ, ಅಲ್ಲಿ ಶಿಲೀಂಧ್ರ ಅಟ್ಯಾಕ್ ಮಾಡೋದ್ರಿಂದ ಸೊ ವಾಟರ್ ಫ್ಲೋ ನಿಂತೋಗುತ್ತೆ. ಅದು ಗಾತ್ರದಲ್ಲಿ ಸಣ್ಣಗಾಗುತ್ತೆ, ಕಂದು ಬಣ್ಣಕ್ಕೆ ತಿರುಗುತ್ತೆ. ಶಿಲೀಂಧ್ರ ಹಂತ ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಆ ಮಚ್ಚೆ ನೀರಿನಲ್ಲಿ ಕರಗದ ನೆನೆಸಿದ ಮಚ್ಚೆ ರೀತಿ ಕಾಣ್ತಾ ಹೋಗ್ತದೆ. ಸಸ್ಯ ಕೆಳಗಡೆ ಬಿದ್ದೋಗುತ್ತೆ. ಶಿಲೀಂಧ್ರದ ನಿರಂತರ ಆಕ್ರಮಣದಿಂದ ಇಡೀ ಸಸ್ಯ ಕೆಳಗಡೆ ಬಿದ್ದಿದ್ದು ಸತ್ತೋಗುತ್ತೆ, ಒಣಗೋಗುತ್ತೆ. ಇದು ಮೊಳಕೆ ನಂತರ ಬರ್ತಕ್ಕಂಥ ಕತ್ತುಕೊಳೆ ರೋಗ, ಪೋಸ್ಟ್ ಎಮರ್ಜೆಂಟ್ ಡ್ಯಾಂಪಿಂಗ್ ಆಫ್ ಅಂತ ಹೇಳಬೇಕು. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಟ್ರೀಟ್ಮೆಂಟ್, ಬೀಜೋಪಚಾರ ಮಾಡಿದ ಬೀಜನ ಉಪಯೋಗಿಸ್ಬೇಕಾಗ್ತದೆ. ಅದು ಕ್ಯಾಪ್ಟನ್ ಅಥವಾ ಥೈರಮ್ ಅಂತ ಶಿಲೀಂಧ್ರನಿಂದ ಬೀಜೋಪಚಾರ. ಈಗ ನೀವೆಲ್ಲ ಸಸಿಗಳು ತಗೊಳ್ಳೋದ್ರಿಂದ ಅದು ಕಂಪನಿ ಹಂತದಲ್ಲೇ ಟ್ರೀಟ್ಮೆಂಟ್ ಆಗೋಗಿರ್ತದೆ. ಭೂಮಿನಲ್ಲಿ ನೀವು ಭೂಮಿ ಸಿದ್ಧತೆ ಮಾಡೋಕೆ ಸಮಯದಲ್ಲಿ ಸಾವಯವ ಗೊಬ್ಬರ ಜೊತೆ ಟ್ರೈಕೋಡರ್ಮ ಅನ್ನೋ ಸೂಕ್ಷ್ಮಾಣುಜೀವಿಗಳ ಒಂದು ಔಷಧಿ ಏನಿದೆ ಅದನ್ನು ಉಪಯೋಗಿಸಿದಾಗ ಈ ರೋಗನ ಹತೋಟಿ ಮಾಡಬಹುದು. ನಾಟಿ ಮಾಡಿದ ಮೇಲೆ ರೋಗ ಕಂಡಾಗ ಅಥವಾ ಕಾಣೋದಕ್ಕೆ ಮುಂಚೆ ಈ ಹಿಂದೆ ರೋಗ ಬಂದಿರೋ ಹಿಸ್ಟ್ರಿ ನಿಮ್ಮ ಪ್ಲಾಟಲ್ಲಿ ಏನಾದರೂ ಇದ್ದರೆ ಖಂಡಿತ ನಾಟಿ ಮಾಡಿದ ಮೊದಲನೇ ವಾರದಲ್ಲಿ ನೀವು ಮುನ್ನೆಚ್ಚರಿಕೆಯಾಗಿ ಒಂದು ಸಾರಿ ಕಾಪರ್ ಬೇಸ್ಡ್ ಫಂಗಿಸೈಡ್ ಏನು ಹೇಳ್ತಾ ಇರ್ತೀನಿ, COC ಅಥವಾ ಕೋಸೈಡ್ ಅಥವಾ ಬೇರೆ ಕ್ಯಾಪ್ಟಾನ್, ಈ ರೀತಿ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕನ ಬೇರು ನೆನೆಸೋದು, ಮಣ್ಣು ನೆನೆಸೋದು, ಡ್ರೆಂಚಿಂಗ್ ಅಂತ ಹೇಳ್ತೀವಿ, ಈ ರೀತಿ ಮಾಡೋದ್ರಿಂದ ಈ ರೋಗನ ಹತೋಟಿ ಮಾಡ್ಬೋದು. ಸೊ ಎರಡನೆಯದು ಇನ್ನೊಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ವಿಲ್ಟ್ ಅಂತ ಹೇಳ್ಬೋದು, ಫಿಸೋರಿಯಂ ಆಕ್ಸಿಸ್ಪೋರಿಯಂ ಕ್ಯಾಪ್ಸಿಯನ್ನ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಆ್ಯಕ್ಚುಲಿ ಇದು ತೇವಾಂಶ ನಿರ್ವಹಣೆಯ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಯಾವ ರೀತಿ ರೋಗ ಲಕ್ಷಣ ಕಾಣಿಸ್ತದೆ ಅಂದರೆ ಗಿಡಗಳಲ್ಲಿ ಅಷ್ಟು ಬಣ್ಣ ಬದಲಾಗಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ತಿಳಿ ಹಸಿರು ಬಣ್ಣ, ಹಸಿರು ಬಣ್ಣ ಇರೋದೊಂದು ಸ್ವಲ್ಪ ಪೇಲ್ ಕಲರ್ ಆಗುತ್ತೆ, ಸುಳಿ ಎಲೆಗಳು ಬಾಡೋದಕ್ಕೆ ಶುರುವಾಗುತ್ತೆ. ಇದು ಹಾಗೆ ಮುಂದುವರಿತಾ ಮುಂದುವರಿತಾ ಕೆಳಗಿನ ಎಲೆವರೆಗೂ ಬಾಡಿಬಿಟ್ಟು ಇಡೀ ಗಿಡ ಸೊರಗಿ ಸತ್ತೋಗುತ್ತೆ. ಇದು ಫಿಸೇರಿಯಂ ವಿಲ್ಟ್ ಅಂತ ಹೇಳ್ಬೋದು. ಇದು ಇಡೀ ಪ್ಲಾಟ್ಗೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಕೆಲವು ಸ್ಪಾಟ್ಸಲ್ಲಿ ಇದು ಕಾಣ್ಬೋದು. ಇದನ್ನು ನಾವು ಹತೋಟಿ ಮಾಡದೇ ಇದ್ದಾಗ, ಸೊ ನಾವು ನೀರಾವರಿ ಪದ್ಧತಿ ಅಥವಾ ಕಲ್ಚರಲ್ ಆಪರೇಷನ್ಸ್ ಏನು ಮಾಡ್ತಾ ಇರ್ತೀವಿ ಅದ್ರ ಮುಖಾಂತರ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗ್ಬೋದು. ಅದಕ್ಕೆ ಏನು ಮಾಡಬೇಕಾಗ್ತದೆ ಅಂದರೆ ಇಲ್ಲಿ ತೇವಾಂಶ ನಿರ್ವಹಣೆ ಬಹಳ ಮುಖ್ಯ. ಈ ರೀತಿ ರೋಗ ಬಂದಾಗ ತೇವಾಂಶನ ಹತೋಟಿ ಮಾಡಿ ಶಿಲೀಂಧ್ರನಾಶಕದ ಮಣ್ಣು ಉಪಚಾರ ಮಾಡಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಎಲೆಗಳು ಬಾಡಿ ಸಸಿ ಉದುರುತ್ತಲ್ಲ ಆ ಹಂತದಲ್ಲಿ ನೀವು ಸಸ್ಯನ ತೆಗೆದು ಇದು ಹೇಗೆ ಅಂತ ಗುರುತಿಸೋದು ನೋಡಿದ್ರೆ ಕಾಂಡ ಬುಡಭಾಗದಲ್ಲಿಲ್ಲ ಕಾಂಡನ ಸೀಳಿ ನೋಡಿದಾಗ ಬ್ರೌನ್ ಕಲರ್ ಬಂದಿರ್ತದೆ, ಕಂದು ಬಣ್ಣಕ್ಕೆ ತಿರುಗಿರ್ತದೆ. ಇದು ಫಿಸೇರಿಯಂ ವಿಲ್ಟಿನ ಲಕ್ಷಣ. ನೀವು ಇದಕ್ಕೆ ಅಗೈನ್ ಬೋರ್ಡೋ ಮಿಶ್ರಣ ಏನಿದೆ ಅದರಿಂದ ಡ್ರೆಂಚಿಂಗ್ ಮಾಡ್ಬೋದು, ಕಾಪರ್ ಬೇಸ್ಡ್ ಫಂಗಿಸೈಡಿಂದ ಡ್ರೆಂಚಿಂಗ್ ಮಾಡ್ಬೋದು, ಟ್ರೈಕೋಡರ್ಮದಿಂದ ಡ್ರೆಂಚಿಂಗ್ ಮಾಡ್ಬೋದು, ಫೋಸಟೈಲ್ ಅಲ್ಯೂಮಿನಿಯಂ ಏನಿದೆ ಅದು
ಆಲಿಯೇಟ್ ಅನ್ನೋದನ್ನು ಅದರಿಂದ ಡ್ರೆಂಚಿಂಗ್ ಮಾಡ್ಬೋದು, ಮೆಟಲಾಕ್ಸಿಲ್ ಫಂಗಿಸೈಡಿಂದ ಡ್ರೆಂಚಿಂಗ್ ಮಾಡ್ಬೋದು. ಈ ರೀತಿ ಮಾಡೋದರಿಂದ ರೋಗ ಹತೋಟಿ ಮಾಡ್ಬೋದು. ಡ್ರೆಂಚಿಂಗ್ ಮಾಡೋದಕ್ಕೆ ಮುಂಚೆ ರೋಗ ಬಾಧಿತ ಸಸಿಗಳನ್ನು ಸಂಪೂರ್ಣವಾಗಿ ತೆಗೆದು ನಿಮ್ಮ ಪ್ಲಾಟಿಂದ ಹೊರಗಡೆ ಹಾಕಬೇಕಾಗ್ತದೆ, ರೋಗ ಪ್ಲಾಟಲ್ಲಿ ಹರಡದೇ ಇರೋದಕ್ಕೆ. ಸೊ ನಾನಿಲ್ಲಿ ನಿಮಗೆ ನಾನು ರಾಸಾಯನಿಕಗಳ ಟೆಕ್ನಿಕಲ್ ನೇಮ್ ಹೇಳ್ತಿದ್ದೀನಿ. ಯಾಕಂದರೆ ಟೆಕ್ನಿಕಲ್ ನೇಮ್ಗೆ ಸಂಬಂಧಪಟ್ಟ ಟ್ರೇಡ್ ನೇಮ್ಸ್ ಏನಿದೆ, ಸುಮಾರು ಬ್ರ್ಯಾಂಡ್ಸ್ ಇದೆ. ಇವಾಗ ಎಷ್ಟೋ ಜನ ವಿಡಿಯೋ ನೋಡ್ತಿರ್ತೀರಿ ಬೇರೆ ಬೇರೆ ಭಾಗದವರು, ನಿಮ್ಮ ಭಾಗದಲ್ಲಿ ನಾನು ಹೇಳಿದ ಟ್ರೇಡ್ ನೇಮ್ನ ಔಷಧಿ ಸಿಗದೇ ಇರ್ಬೋದು. ಬಟ್ ಟೆಕ್ನಿಕಲ್ ನೇಮಿಂದ ಗುರುತಿಸೋದು, ಅದನ್ನು ಜ್ಞಾಪಕ ಇಟ್ಕೊಳ್ಳೋದು ಬಹಳನೇ ಮುಖ್ಯ. ನಾನೊಂದು ಟ್ರೇಡ್ ನೇಮ್ ಹೇಳಿದಾಗ ನಿಮ್ಗೆ ಇಲ್ಲಿ ಬೆಂಗಳೂರು ಭಾಗದಲ್ಲಿ ಸಿಗದೇ ಇರೋದು, ಬಳ್ಳಾರಿ ಭಾಗದಲ್ಲಿ ಸಿಗದೇ ಇರ್ಬೋದು, ಎಲ್ಲ ಕರಾವಳಿ ಭಾಗದಲ್ಲಿ ಸಿಗದೇ ಇರ್ಬೋದು, ಅಲ್ಲಿ ಬೇರೆದೇ ಬ್ರ್ಯಾಂಡ್ ಮಾರ್ತಾ ಇರ್ತಾರೆ. ಹಾಗಾಗಿ ಬ್ರ್ಯಾಂಡ್ ಮುಖ್ಯ ಅಲ್ಲ. ಬ್ರ್ಯಾಂಡ್ ಯಾವುದಾದ್ರೂ ಆಗಲಿ, ಯಾವ ಔಷಧನೂ ಕಳಪೆ ಇರಲ್ಲ. ಮಾರ್ಕೆಟಲ್ಲಿ ಜಿ ಎಸ್ ಟಿ ಬಿಲ್ಲಿಂಗ್ ಆಗಿ ಅಂಗಡಿಗಳಲ್ಲಿ ಮಾರಾಟ ಮಾಡೋದು ಯಾವುದೂ ಕಳಪೆ ಇರಲ್ಲ. ನೀವು ಟೆಕ್ನಿಕಲ್ ನೇಮನ್ನು ಇದರಲ್ಲಿ ಏನು ಹೇಳಿರ್ತೀನಿ ಅದನ್ನು ಗುರುತಿಸಿ, ಅದನ್ನು ಕೇಳಿ ಪಡೆಯಿರಿ, ಜಿ ಎಸ್ ಟಿ ಬಿಲ್ ಮುಖಾಂತರ ಔಷಧಿ ಪಡೆಯಿರಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಔಷಧಿ ಸಿಗುತ್ತೆ. ಬ್ರ್ಯಾಂಡ್ ಮುಖ್ಯ ಅಲ್ಲ, ಅದರಲ್ಲಿರ್ತಕ್ಕಂಥ ರಾಸಾಯನಿಕ ಮುಖ್ಯ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಈ ವಿಡಿಯೋನ ನಿಮ್ಮ ಸ್ನೇಹಿತ ರೈತ ಮಿತ್ರಗಳ ಜೊತೆ ಹಂಚ್ಕೊಳ್ಳಿ, ಅವರನ್ನು ನೋಡೋ ರೀತಿ ಮಾಡಿ. ಕಡಿಮೆ ರಾಸಾಯನಿಕಗಳು, ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಬೆಳೆ ಬೆಳೆಯೋ ರೀತಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಖಂಡಿತ ಒಂದೆರಡು ಬೆಳೆಗಳಲ್ಲಿ ಇದನ್ನು ಅಳವಡಿಸ್ಕೊಳ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಕೃಷಿನ ಹೇಗೆ ಲಾಭದಾಯಕವಾಗಿ ಮಾಡ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.